ಮಂಡ್ಯದಲ್ಲಿ ಕುಟುಂಬ ರಾಜಕಾರಣ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅದು ಆ ರೀತಿ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರೇ ಒಂದೇ ಕುಟುಂಬದ ಎಂಎಲ್ಎ ಆಗ್ತಾರೆ ಎಂಪಿ ಆಗ್ತಾರೆ ಅವರೇ ಆಗ್ತಾ ಇದ್ರೆ ಈ ಸಲ ವಿಷಯ ಸಂವಿಧಾನದ ವ್ಯವಸ್ಥೆ ಏನಿದೆ ಅನ್ನೋದು ಅಮಿತ್ ಶಾ ತಿಳ್ಕೊಂಡಿದ್ದಾರೆ. ಫಸ್ಟ್ ನಾನು ಏನು ಮಾಡ್ತೀನಿ, ಅಮಿತ್ ಶಾ ಅವರಿಗೆ ಸ್ವಾತಂತ್ರ್ಯ ಬಂದಾಗ ಇವತ್ತು ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯ ಸಂವಿಧಾನ ನಮ್ಮದು ಅಂತಕ್ಕಂಥ ಹೇಳ್ತಾರೆ. ಎಲ್ಲ ಸಂವಿಧಾನದಲ್ಲಿ ಯಾರು ಬೇಕಾದರೂ ಅವ್ರಿಗೆ ಯಾವ ವೃತ್ತಿ ಬೇಕಾದ್ರೂ ಆಗ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲತಕ್ಕಂಥದ್ದು ಜನತೆಯ ಒಂದು ಆಶೀರ್ವಾದ ದೊರಕಿದಾಗ ಅವರು ಚುನಾಯಿತ ಪ್ರತಿನಿಧಿಗಳಾಗ್ತಾರೆ. ನಮ್ಮ ಕುಟುಂಬದಲ್ಲಿ ನಾವೇನು ಬ್ಯಾಕ್ಡೋರ್ ಎಂಟ್ರಿ ಆಗಿಲ್ಲ, ಸಾರ್ವಜನಿಕವಾಗಿ ಜನತೆಯ ಮುಂದೆ ನಮ್ಮ ಹೋರಾಟದ ಮುಖಾಂತರ ನಮ್ಮ ಒಂದು ರಾಜಕಾರಣದಲ್ಲಿ ನಮ್ಮ ಹೋರಾಟ ಏನಿದೆ ಜನ ಅಕ್ಸೆಪ್ಟ್ ಮಾಡಿದಾಗ ಅದರಿಂದ ಇವರಿಂದ ಪರ್ಮಿಷನ್ ತಗೋಬೇಕಾ? ಈಗ ಬಿಜೆಪಿಲಿ ಎಷ್ಟು ಜನ ಇಲ್ಲ, ಈಗ ಇವ್ರ ಮಗನಿಗೆ ಬಿಸಿಸಿಐಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಈಗ ಅಧಿಕಾರ ಕೊಟ್ಕೊಂಡ್ರಲ್ಲ, ಜಾತಿ ಕೊಟ್ಕೊಂಡಿದ್ದಾರೆ, ಏನು ಸಾಧ್ಯ ಅಂತ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು? ಅವ್ರು ಕೂತಿರೋದು ಎಲ್ಲಿ ಕೂತಿದ್ದಾರೆ ಯೋಚನೆ ಮಾಡಬೇಕಲ್ವೇ. ಈಗ ಎಷ್ಟು ಜನ ಬಿಜೆಪಿ ಪಕ್ಷದಲ್ಲಿ ಅಪ್ಪ ಮಕ್ಕಳು ರಾಜಕಾರಣದಲ್ಲಿಲ್ಲ, ಎಷ್ಟು ಕುಟುಂಬದಲ್ಲಿಲ್ಲ, ಇಲ್ಲ ಹುಬ್ಳಿ ಒಳಗೆ ಎಷ್ಟು ಜನ ಇದ್ದಾರೆ, ಹುಬ್ಳಿ ನಗರದಲ್ಲಿ ಎಷ್ಟು ಜನ ಇದ್ದಾರೆ, ಧಾರವಾಡದಲ್ಲಿ ಎಷ್ಟು ಜನ ಇದ್ದಾರೆ? ಇವತ್ತು ಅವರಲ್ಲೇ ಆಗಿದ್ರೆ ಕುಟುಂಬ ರಾಜಕಾರಣ ಇಲ್ಲವೆ, ಬರೀ ದೇವೇಗೌಡರ ಕುಟುಂಬದಲ್ಲ ಕುಟುಂಬ ರಾಜಕಾರಣ ಇರೋದು ಎಲ್ಲ ಪಕ್ಷದಲ್ಲೂ ಸರ್ವೇ ಸಾಮಾನ್ಯ. ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಬೇಕಾದರೂ ಚುನಾವಣೆ ನಿಲ್ತಕ್ಕಂಥ ಹಕ್ಕಿದೆ. ಯಾರ್ಯಾರು ಯಾವ ವೃತ್ತಿ ಆರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಆ ವೃತ್ತಿ ಆರಿಸ್ಕೋತಾರೆ. ಅದು ಕುಟುಂಬ ರಾಜಕಾರಣ ಅಂತ ಯಾತಕ್ಕೆ ಇವರು ಪಟ್ಟ ಕಟ್ತೀರಿ? ಯಾರೋ ಗೆಲ್ಲಲ್ಲ ಅಂತ ಹೇಳ್ತಾರೆ, ಯಾರೋ ಗೆಲ್ಲೋದಲ್ಲ ಈ ಸಲ ಕುಟುಂಬ ರಾಜಕಾರಣ ಅಂತ.